ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಯಾವುದು ಶಾಶ್ವತವಲ್ಲ ಎಲ್ಲವೂ ಕ್ಷಣಿಕ ನೀರಿನ ಮೇಲಿನ ಗುಳ್ಳೆಯಂತೆ ಇವತ್ತು ಕೋಟೆ ಕೊಬೇರ ಆದವರು ನಾಳೆ ಭಿಕ್ಷಾಧಿಪತಿ ಆಗಬಹುದು ಇವತ್ತು ಕುಚೇಲನಂತಿದ್ದವರು ಕುಬೇರನೂ ಆಗಬಹುದು ಎಲ್ಲದಕ್ಕೂ ಸಮಯ ಅದೃಷ್ಟ ಅನ್ನೋದು ಒಲಿದು ಬರಬೇಕಷ್ಟೇ ಆ ಸಮಯ ಬರೋವರೆಗೂ ಎಲ್ಲರೂ ಕಾಯಲೇಬೇಕು ಆತ್ಮಿಕರೇ ಇವತ್ತು ಕಾರ್ತಿಕ ಮಹೇಶ್ ಅಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತು ಇವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದ ನಾಯಕನಾದರೂ ಬಹುತೇಕರು ಗುರುತಿಸಿರಲಿಲ್ಲ ಒಂದಿಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ರು ದೊಡ್ಡ ಮಟ್ಟದ ಹೆಸರು ಬಂದಿರಲಿಲ್ಲ ಆದ್ರೆ ಇವತ್ತು ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಗುವಂತೆ ಮಾಡಿದ್ದು ಬಿಗ್ ಬಾಸ್ ಇಷ್ಟೆಲ್ಲ ಕೊಟ್ಟ ಬಿಗ್ ಬಾಸ್ ಕಾರ್ತಿಕ ಮಹೇಶ್ಗೆ ಬದುಕನ್ನೇ ಕಟ್ಟಿಕೊಟ್ಟಿದೆ ಮನೆ ಬಾಡಿಗೆ ಕೊಡೋದಿಕ್ಕೂ ಆಗದೆ ಪರದಾಡ್ತಾ ಇದ್ದ ಕಾರ್ತಿಕ್ ಇವತ್ತು ಹತ್ತತ್ರ ಕೋಟಿ ಕೊಬೇರ ಕಾರ್ತಿಕ್ ನಡೆದು ಬಂದ ಹಾದಿ ಬಗ್ಗೆ ತಿಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದಾರ ಅನ್ನೋ ನೋವು ನಿಮ್ಮನ್ನು ಕಾಡುತ್ತೆ ಆತ್ಮೀಯರೇ ಕಾರ್ತಿಕ್ ಬೆಳೆದು ಬಂದ ಹಾದಿಯ ಜೊತೆಗೆ ಲಕ್ಷ ಲಕ್ಷ ಸಾಲ ಮಾಡ್ಕೊಂಡಿದ್ಯಾಕೆ ತಂಗಿ ಮದುವೆ ಮಾಡೋದಕ್ಕೆ ಇದ್ದ ಅಂಗಡಿಯನ್ನೇ ಮಾರಿದ್ದ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಕಾರ್ತಿಕ ಮಹೇಶ್ ಅಂದರೆ ಇವತ್ತು ಹೋದಲ್ಲಿ ಬಂದಲ್ಲಿ ಜನ ಮಾತನಾಡಿಸ್ತಿದ್ದಾರೆ ಅವರ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬೀಳ್ತಿದ್ದಾರೆ ಆದರೆ ಈ ಮಟ್ಟಕ್ಕೆ ಬರೋದಕ್ಕೆ ಇವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಆತ್ಮೀಯರೇ ಮೊದಲು ತಂಗಿ ಮದುವೆ ಮಾಡೋದಕ್ಕೆ ಕಾರ್ತಿಕ್ ಪಟ್ಟ ಕಷ್ಟದ ಕ್ಷಣಗಳನ್ನು ಹೇಳ್ತೀವಿ ಆತ್ಮೀಯರೇ ಕಾರ್ತಿಕ್ಗೆ ಇರೋದು ಒಬ್ಬರೇ ತಂಗಿ ತುಂಬಾನೇ ಕಷ್ಟದಿಂದ ಬೆಳೆದು ಬಂದವರು ಇವರು ತಂದೆ ವೆಲ್ಡಿಂಗ್ ಶಾಪ್ ಇಟ್ಕೊಂಡಿದ್ರು ಅಷ್ಟೋ ಇಷ್ಟೋ ಬರ್ತಿದ್ದ ದುಡ್ಡಲ್ಲೇ ಜೀವನ ನಡೆಸ್ತಿದ್ದವರು ಇವರು ಕಾರ್ತಿಕ್ ನಟನೆ ಆಕ್ಟಿಂಗ್ ಅಂತೆಲ್ಲ ಮನೆ ಬಿಟ್ಟು ಬಂದಾಗ ಇಡೀ ಮನೆಯನ್ನ ನೋಡ್ಕೊಳ್ತಿದ್ದವರು ಕಾರ್ತಿಕ್ ಅವರ ತಂದೆ ಕಾರ್ತಿಕ್ಗೆ ಇಡೀ ಜೀವನದುದ್ದಕ್ಕೂ ಹೆಗಲಾಗಿ ನಿಂತವರು ಅವರ ತಂದೆಯೇ ಹೀಗಿರುವಾಗ ಒಂದು ದಿನ ಏಕಾಏಕಿ ಅವರ ತಂದೆ ಸಾವನ್ನಪ್ಪುತ್ತಾರೆ ಇಲ್ಲಿಂದ ಶುರುವಾಗುತ್ತೆ ನೋಡಿ ಕಾರ್ತಿಕ್ಗೆ ಕಷ್ಟದ ದಿನಗಳು ತಂದೆ ಮಾಡಿಟ್ಟು ಹೋದ ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇರಲಿಲ್ಲ ಆದಾಯ ಬರುವಂಥ ಮೂಲವೂ ಇರಲಿಲ್ಲ ಇಂಥ ಟೈಮ್ನಲ್ಲಿ ತಂಗಿ ಮದುವೆ ಮಾಡೋ ನಿರ್ಧಾರ ಮಾಡ್ತಾರೆ ಆದರೆ ಮನೆಯಲ್ಲಿ ದುಡ್ಡು ಕಾಸಿಗೆ ಸ್ವಲ್ಪ ಕಷ್ಟ ಇತ್ತು ಈ ಟೈಮ್ನಲ್ಲೂ ಕೈ ಹಿಡಿದಿದ್ದು ಇವರ ತಂದೆಯೇ ತಂದೆ ಜೊತೆಯಲ್ಲಿ ಇಲ್ಲದೆ ಇದ್ರೂ ತಂದೆ ತೆರೆದಿದ್ದ ಅಂಗಡಿಯೇ ಆಧಾರವಾಗಿದ್ದು ಕಾರ್ತಿಕ್ ತಂದೆಯ ವೆಲ್ಡಿಂಗ್ ಶಾಪ್ ಮಾಡಿ ತಂಗಿ ಮದುವೆ ಮಾಡ್ತಾರೆ ಅವತ್ತು ಮಗಳ ಮದುವೆ ಜೊತೆಗೆ ತಂಗಿ ಮದುವೆಗೆ ಹೆಗಲಾಗಿದ್ದೆ ಜೊತೆಗಿಲ್ಲದ ಇವರ ಅಪ್ಪ ಆತ್ಮೀಯರೇ ಹೀಗೆ ನಾನಾ ಕಷ್ಟ ಅನುಭವಿಸಿದ ಕಾರ್ತಿಕ್ ಜೀವನದುದ್ದಕ್ಕೂ ಕಷ್ಟದ ದಿನಗಳನ್ನು ನೋಡುತ್ತಲೇ ಬಂದರು ಕಾರ್ತಿಕ್ ಬೆಂಗಳೂರಿಗೆ ಬರೋದಿಕ್ಕೂ ಮೊದಲು ಮೈಸೂರಲ್ಲೇ ಇದ್ದಿದ್ದು ಇವರ ತಾಯಿ ತಂಗಿ ಮೈಸೂರಲ್ಲಿ ಬಾಡಿಗೆ ಮನೆಯಲ್ಲಿದ್ದರು ಸಿನಿಮಾ ಧಾರಾವಾಹಿ ಅಂತ ಕಾರ್ತಿಕ್ ಬೆಂಗಳೂರಲ್ಲಿ ಓಡಾಡ್ತಾ ಇದ್ದಿದ್ದರಿಂದ ಬೆಂಗಳೂರಲ್ಲಿ ಬಾಡಿಗೆ ಮನೆ ಮಾಡಿದ್ರು ಕೊನೆ ಕೊನೆಗೆ ಎರಡೂ ಕಡೆ ಬಾಡಿಗೆ ಕಟ್ಟೋದು ಕಷ್ಟ ಆಗಿದ್ರಿಂದ ತಾಯಿ ಹಾಗೂ ತಂಗಿಯನ್ನ ಬೆಂಗಳೂರಿಗೆ ಕರೆಸ್ಕೊಳ್ತಾರೆ ಈ ಸಮಯದಲ್ಲೂ ಕಾರ್ತಿಕ್ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಆತ್ಮೀಯರೇ ಬೆಂಗಳೂರಲ್ಲಿ ಹೇಗೋ ಒಂದು ಬಾಡಿಗೆ ಮನೆ ನೋಡಿದ್ದ ಕಾರ್ತಿಕ್ ಅಡ್ವಾನ್ಸ್ ಕಟ್ಟೋದಕ್ಕೂ ಹಣ ಇರಲಿಲ್ಲ ಆದರೆ ಈ ವ್ಯಕ್ತಿ ತುಂಬ ಒಳ್ಳೆಯವರು ಅನ್ನೋದು ಓನರ್ಗೆ ಗೊತ್ತಿತ್ತು ಹೀಗಾಗಿ ಒಂದಿಷ್ಟು ಸಮಯಾವಕಾಶ ಕೊಡ್ತಾರೆ ಹಾಗೋ ಹೀಗೋ ಮಾಡಿ ಇನ್ಸ್ಟಾಲ್ಮೆಂಟ್ ಲೆಕ್ಕದಲ್ಲಿ ಅಡ್ವಾನ್ಸ್ ಹಣ ಕೊಡ್ತಾರೆ ಆತ್ಮೀಯರೇ ಬೆಂಗಳೂರಲ್ಲಿ ಇರೋ ಮನೆ ಮಾಲೀಕರು ಒಂದು ತಿಂಗಳ ಬಾಡಿಗೆ ಹಣ ಕೊಡೋದು ಲೇಟಾದರೆ ಕಿರಿಕ್ ಶುರು ಮಾಡ್ತಾರೆ ಅಂತಹದ್ರಲ್ಲಿ ಅಡ್ವಾನ್ಸ್ ಹಣವನ್ನೇ ಕೊಡೋದಕ್ಕೆ ಮೂರು ತಿಂಗಳು ಟೈಮ್ ಕೊಟ್ಟಿದ್ರು ಅಂದರೆ ನಿಜಕ್ಕೂ ಗ್ರೇಟ್ ಆತ್ಮೀಯರೇ ಕಾರ್ತಿಕ್ ಅದೆಷ್ಟು ಕಷ್ಟದಲ್ಲಿದ್ರು ಅಂದರೆ ಅಡ್ವಾನ್ಸ್ ಹಣ ಕೊಡೋದಿಕ್ಕೂ ಮಾತ್ರವಲ್ಲ ಬಾಡಿಗೆ ಕೊಡೋದಿಕ್ಕೂ ಪರದಾಡ್ತಾ ಇದ್ರು ಕೆಲ ದಿನಗಳಿಂದೀಚೆಗೆ ಯಾವೊಂದು ಹೇಳ್ಕೊಳ್ಳೋ ಧಾರಾವಾಹಿ ಕೈಯಲ್ಲಿರಲಿಲ್ಲ ಹೇಳ್ಕೊಳ್ಳೋ ಆಫರ್ ಸಹ ಇರಲಿಲ್ಲ ಇಂಥ ಸಮಯದಲ್ಲಿ ತುಂಬಾ ಕಷ್ಟದ ದಿನಗಳನ್ನು ಎದುರಿಸಿದ್ರು ಸುಮಾರು ಮೂರು ತಿಂಗಳು ಮನೆ ಬಾಡಿಗೆ ಕಟ್ಟೋದಿಕ್ಕೂ ಆಗದೆ ಪರದಾಡಿದ್ರು ಆದರೆ ಮನೆ ಮಾಲೀಕರು ಮಾತ್ರ ಯಾವತ್ತೂ ತೊಂದರೆ ಕೊಡಲಿಲ್ಲ ಒಳ್ಳೆ ಜನ ನಂಬಿಕೆಗೆ ಮೋಸ ಇಲ್ಲ ಒಂದಲ್ಲ ಒಂದಿನ ಒಳ್ಳೆ ದಿನ ಬರುತ್ತೆ ಯೋಚನೆ ಮಾಡಬೇಡಿ ಅಂತ ಓನರ್ ಧೈರ್ಯ ಹೇಳ್ತಾ ಇದ್ರು ಅದು ಕೊನೆಗೂ ಈಡೇರಿಯೇ ಬಿಟ್ಟಿದೆ ಆತ್ಮೀಯರೇ ಕಾರ್ತಿಕ್ ಈಗ ಏನಿಲ್ಲ ಅಂದ್ರೂ 10 ಲಕ್ಷದ ಮೇಲೆ ಸಾಲ ಮಾಡ್ಕೊಂಡಿದ್ದಾರೆ ಇದೆಲ್ಲವೂ ಅವರ ಬದುಕು ಕಟ್ಕೊಳ್ಳೋದಿಕ್ಕೆ ಒಂದಲ್ಲ ಒಂದು ದಿನ ಒಳ್ಳೆ ಕ್ಷಣಗಳು ಬರ್ತವೆ ಅಂತ ಕಾದು ಸಾಲ ಮಾಡ್ಕೊಂಡಿದ್ದು ಯಾವುದೇ ಶೋಕಿ ಮಾಡೋದಿಕ್ಕಲ್ಲ
ಇವತ್ತು ಕಾರ್ತಿಕ್ ಬದುಕು ಹಸನಾಗಿದೆ. ಭಗವಂತ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾನೆ. ಸಾಲ ಕೊಟ್ಟು ಬೆನ್ತಟ್ಟಿದವರಿಗೆಲ್ಲ ಹಣ ವಾಪಸ್ ಕೊಡ್ತಿದ್ದಾರೆ. ಇರೋದಕ್ಕೆ ಒಂದು ನೆರಳು ಮಾಡಿಕೊಟ್ಟಿದ್ದ ಮನೆ ಓನರ್ಗೂ ಋಣಿಯಾಗಿದ್ದಾರೆ. ಆತ್ಮೀಯರೇ, ಕಷ್ಟಪಟ್ಟು ಬೆಳೆದವರನ್ನ ಆ ಭಗವಂತ ಯಾವತ್ತೂ ಕೈ ಬಿಡಲ್ಲ ಅಂತಾರೆ. ಅದು ಇದಕ್ಕೆ ಅಲ್ವಾ? ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.